ಮುಖ್ಯಮಂತ್ರಿ ಆಯ್ಕೆಗಿಂತಲೂ ಕಗ್ಗಂಟಾದ ವಿಪಕ್ಷ ನಾಯಕನ ಆಯ್ಕೆ ಯತ್ನಾಳ್ ಬೊಮ್ಮಾಯಿ ಸುನೀಲ್ ಕುಮಾರ್ ಹೆಸರು ಚಾಲ್ತಿಗೆ ಅರವಿಂದ್ ಬೆಲ್ಲದ್ ಆರ್ ಅಶೋಕ್ ಅಶ್ವಥ್ ನಾರಾಯಣಗೆ ಯಾವ ಸ್ಥಾನ ಎಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಸಿ ಆಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ ಒಂದು ಸ್ವಲ್ಪ ಮಂದಿ ಮಿನಿಸ್ಟರ್ ಕೂಡ ಆಯ್ಕೆ ಆಗಿದೆ ಇಷ್ಟಾದರೂ ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆ ಇದೆ ಮಂತ್ರಿಗಳು ಯಾರಾಗಬೇಕು ಅನ್ನೋ ಚರ್ಚೆ ಒಂದು ಕಡೆ ಆಗ್ತಾ ಇದ್ದರೆ ಬಿ ಜೆ ಪಿ ವಿಚಾರಕ್ಕೆ ಬರೋದಾದರೆ ಬಿ ಜೆ ಪಿಯ ವಿಪಕ್ಷ ನಾಯಕ ಯಾರು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇದೆಷ್ಟರ ಮಟ್ಟಿಗೆ ಅಂದರೆ ಕಾಂಗ್ರೆಸ್ನಲ್ಲಿ ಯಾರು ಸಿ ಎಂ ಆಗಬೇಕು ಅನ್ನೋ ಒಂದು ಚರ್ಚೆಗಿಂತ ಹೆಚ್ಚಾಗಿ ಕಗ್ಗಂಟಾಗಿ ಸಮಸ್ಯೆಯಾಗಿ ಒಂದು ಕಷ್ಟದ ಸನ್ನಿವೇಶವನ್ನು ಬಿ ಜೆ ಪಿ ಇವತ್ತು ಎದುರಿಸ್ತಾ ಇದೆ ಈಗಾಗಿಯೇ ಇದುವರೆಗೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಆದರೂ ಕೂಡ ಏನು ಸಚಿವರೆಲ್ಲ ಆದರೂ ಬೆಲ್ಲ ಆಯಿತು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಎರಡು ಸಲ ಆಗೋಯ್ತು ಮತ್ತೊಂದು ಸಭೆ ಆಗ್ತಾಯಿದೆ ಆದರೆ ಬಿ ಜೆ ಪಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿಲ್ಲ ಯಾಕೆಂದರೆ ಯಾರು ಶಾಸಕಾಂಗ ಪಕ್ಷದ ನಾಯಕರಾಗಬೇಕು ಬಿ ಜೆ ಪಿಯಲ್ಲಿ ಅನ್ನೋ ಒಂದು ಗೊಂದಲ ಕಗ್ಗಂಟಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಒಂದು ವೇಳೆ ಬಿ ಜೆ ಪಿಯ ಶಾಸಕ ಪಕ್ಷದ ನಾಯಕ ಆಯ್ಕೆ ಆದ ನಂತರ ಅವರೇ ವಿಪಕ್ಷದ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾರೆ ಯಾರನ್ನು ಮಾಡಬೇಕು ವಿರೋಧ ಪಕ್ಷದ ನಾಯಕರನ್ನಾಗಿ ಅನ್ನೋ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯ ಸಿ ಎಮ್ ಆಗಿರುವಂಥ ಟೈಮಲ್ಲಿ ಡಿ ಸಿ ಎಮ್ ಆಗಿರ್ತಕ್ಕಂಥ ಶಿವಕುಮಾರ್ ಇದ್ದಾರೆ ಸೊ ಅವರಿಗೆ ಸಮರ್ಥವಾಗಿ ಎದುರಿಸುವಂಥ ನಾಯಕ ಬಿ ಜೆ ಪಿಯಲ್ಲಿ ಬೇಕು ಯಾರಿಗಿದೆ ಆ ಒಂದು ತಾಕತ್ತು ಇಡೀ ಪಕ್ಷವನ್ನು ಶಾಸಕರನ್ನು ಹಿಡಿದಿಟ್ಕೊಂಡು ಮತ್ತೆ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಕಟ್ಟುವಂಥ ಶಕ್ತಿ ಯಾರಿಗಿದೆ ಬಿ ಜೆ ಪಿಯಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇದೆ ಸದನಕ್ಕೆ ಹೋದಾಗ ಸದನದಲ್ಲಿ ಮಾತಾಡಬೇಕು ಒಳ್ಳೆಯ ಪಟ್ಟುಗಳನ್ನು ಎದುರಿಸಬೇಕು ಸಿದ್ಧರಾಮಯ್ಯನವರಿಗೆ ಟಾಂಗ್ ಕೊಡಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಯೋಜನೆಗಳು ಗ್ಯಾರಂಟಿ ಯೋಜನೆ ಆಗಿರ್ಬೋದು ಅಥವಾ ಮುಂದರುವಂಥ ಕೆಲವೊಂದಿಷ್ಟು ಯೋಜನೆ ಏನೇ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಿ ಜನರ ಮುಂದೆ ಇಡುವಂಥ ಒಬ್ಬ ನಾಯಕ ಬೇಕು ಬಿ ಜೆ ಪಿಗೆ ಯಾರಿದ್ದಾರೆ ಅನ್ನೋದು ಲೆಕ್ಕಾಚಾರ ಬಸವರಾಜ ಬೊಮ್ಮಾಯಿ ಸಿ ಎಂ ಆಗಿದ್ದಂಥವ್ರು ಅವ್ರನ್ನೇ ಮಾಡಬೇಕಾ ವಿರೋಧ ಪಕ್ಷ ನಾಯಕರನ್ನಾಗಿ ಅನ್ನೋ ಒಂದು ಲೆಕ್ಕಾಚಾರ ಇದೆ ಮತ್ತೊಂದು ಕಡೆ ಪ್ರಖರ ವಾಗ್ಮಿ ಹಿಂದುತ್ವ ವಿಚಾರವಾಗಿ ಸಾಕಷ್ಟು ಏನು ಪ್ರಖಂಡವಾಗಿ ಮಾತಾಡೋಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ವಿರೋಧ ಪಕ್ಷವಾಗಿ ನಾಯಕನಾಗಿ ಮಾಡಬೇಕಾ ಅನ್ನೋ ಲೆಕ್ಕಾಚಾರ ಇದೆ ಮತ್ತೊಂದು ಕಡೆ ಸುನೀಲ್ ಕುಮಾರ್ ಹಿಂದುಳಿದ ಸಮುದಾಯದ ಸುನೀಲ್ ಕುಮಾರ್ ಇದ್ದಾರೆ ಕಾರ್ಕಳ ಶಾಸಕರು ಅವ್ರನ್ನ ಮಾಡಬೇಕಾ ಹೀಗೆ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಈಗೇನು ವಿರೋಧ ಪಕ್ಷದ ನಾಯಕ ಜೊತೆಗೆ ಶಾಸಕಾಂಗ ಪಕ್ಷದ ನಾಯಕ ಆಯ್ಕೆ ಆದ ಮೇಲೂ ಕೂಡ ಉಪನಾಯಕನ ಯಾರು ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದೆ ನಾಯಕನೇ ಆಯ್ಕೆ ಆಗಿಲ್ಲ ಉಪನಾಯಕ ಯಾರು ಅನ್ನೋ ಲೆಕ್ಕಾಚಾರ ಮತ್ತೊಂದು ಕಡೆ ಅರವಿಂದ್ ಬೆಲ್ಲಾದವರ ಹೆಸರು ಕೇಳಿ ಬರ್ತಿದೆ ಅವ್ರಿಗೆ ಅವರಿಗೆ ಯಾವ ಸ್ಥಾನ ಕೊಡಬೇಕು ಅಂತ ಆರ್ ಅಶೋಕ್ ಆಗಿರ್ಬೋದು ನಾರಾಯಣ ಆಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಇವರೆಲ್ಲರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಾರನ್ನು ಸೂಕ್ತವಾಗಿ ಆಯ್ಕೆ ಮಾಡಬೇಕು ಸೊ ಈ ಒಂದು ಆಯ್ಕೆಯಲ್ಲಿ ಎಡೂಬಾರ್ದು ಅನ್ನೋ ಲೆಕ್ಕಾಚಾರ ಯಾಕಂದರೆ ಕಳೆದ ಬಾರಿ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದ ಕೆಳಗಡೆ ಇಳಿಸಿ ಬೊಮ್ಮಾಯಿಯವರನ್ನು ಆಯ್ಕೆ ಮಾಡಿದಾಗಲೇ ಎಡೌಟ್ ಮಾಡ್ಕೊಂಡ್ವಿ ಅನ್ನೋ ಲೆಕ್ಕಾಚಾರ ಬಿ ಜೆ ಪಿಗಿತ್ತು ಹಾಗಾಗಿನೇ ಬೊಮ್ಮಾಯಿಯವರು ಸಿ ಎಂ ಆದ ನಾಲ್ಕೈದು ತಿಂಗಳಲ್ಲೇ ಸಿ ಎಂ ಬದಲಾವಣೆ ಚರ್ಚೆ ಕೂಡ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಮಾಡಲಿಲ್ಲ ಬೊಮ್ಮಾಯಿಯವರನ್ನು ಉಳಿಸ್ಕೊಂಡ್ರು ಈಗ ಯಾರನ್ನು ವಿಪಕ್ಷ ನಾಯಕರನ್ನ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದೆ ಸೊ ಕಾಂಗ್ರೆಸ್ಗೆ ಬಹುದೊಡ್ಡ ವಿಜಯ ಬಂದಿದೆ ಮ್ಯಾಂಡೇಟ್ ಬಂದಿದೆ ಅದನ್ನು ಸಮರ್ಥವಾಗಿ ಎದುರಿಸ್ಬೇಕು ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ಜೊತೆಗೆ ಮುಂಬರುವ ಲೋಕಸಭಾ ಚುನಾವಣೆಗೆ ಪಕ್ಷವನ್ನು ಸದೃಢ ಕಟ್ಟಬೇಕು ಅಂದರೆ ವಿರೋಧ ಪಕ್ಷದ ನಾಯಕನ ಒಂದು ಪ್ರಾಮುಖ್ಯತೆ ಕೂಡ ತುಂಬ ಇರುತ್ತೆ ಹೀಗಾಗಿನೇ ಸಮರ್ಥ ನಾಯಕ ಯಾರು ಅನ್ನೋ ಲೆಕ್ಕಾಚಾರ ಒಂದು ರೀತಿ ಬಿ ಜೆ ಪಿಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಯಾರನ್ನು ಮಾಡಬೇಕು ಯತ್ನಾಳ್ ಮಾಡಬೇಕಾ ಬೊಮ್ಮಾಯಿ ಮಾಡಬೇಕಾ ಸುನೀಲ್ ಕುಮಾರ್ ಮಾಡಬೇಕಾ ಅರವಿಂದ್ ಬೆಲ್ಲದ್ ಮಾಡಬೇಕಾ ಅಶೋಕು ಅಶ್ವತ್ ನಾರಾಯಣ ವಿಜಯೇಂದ್ರ ಹೀಗೆ ತುಂಬ ಜನ ಹೆಸರು ಕೇಳಬರ್ತದೆ ನೋಡೋಣ ನಿಮ್ಮ ಪ್ರಕಾರ ಬಿ ಜೆ ಪಿಯಲ್ಲಿ ಯಾರು ಸಮರ್ಥರು ವಿರೋಧ ಪಕ್ಷದ ನಾಯಕರಾಗೋದಕ್ಕೆ ಬಿ ಜೆ ಪಿಯ ಶಾಸಕಾಂಗ ಪಕ್ಷದ ನಾಯಕರಾಗೋದಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ ಯಾರು ಸಮರ್ಥರೋದನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ